ಹೇ ಗೈಸ್ ನಿಮ್ಮೆಲ್ಲರಿಗೂ ನನ್ನ ಅಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತು ಈ ಟೂ ಏಂಜಲ್ಸ್ ಅಲ್ಲಿ ನಿಮ್ಗೆ ಯಾವ ಏಂಜಲ್ ಅಟ್ರಾಕ್ಟ್ ಆಗ್ತಿದೆ ಆ ಏಂಜಲ್ನ ನೀವು ಚೂಸ್ ಮಾಡ್ಕೊಳ್ಳಿ ಒನ್ ಸೆಕೆಂಡ್ ಐ ಡೋಂಟ್ ನೋ ಯು ಕ್ಯಾನ್ ಸಿ ಕ್ಲಿಯರ್ಲಿ ಆರ್ ನಾಟ್ ಓಕೆ ಐ ಥಿಂಕ್ ಯು ಕ್ಯಾನ್ ಸಿ ನೌ ಸೊ ನೋಡಿ ಈ ಟೂ ಏಂಜಲ್ಸಲ್ಲಿ ನಿಮಗೆ ಯಾವ ಏಂಜಲ್ ಅಟ್ರ್ಯಾಕ್ಟ್ ಆಗ್ತಿದೆ ಆ ಅಟ್ ಆ ಒಂದು ಏಂಜಲ್ನ ನೀವು ಚೂಸ್ ಮಾಡ್ಕೊಳ್ಳಿ ದೆನ್ ಐ ಟೆಲ್ ಯು ಏಂಜಲ್ಸ್ ನಿಮಗೆ ಏನು ಮೆಸೇಜ್ ಕೊಡಬೇಕು ಅಂತ ಇದ್ದಾರೆ ಓಕೆ ನೋಡಿ ದಿಸ್ ಈಸ್ ಒನ್ ದಿಸ್ ವೈಟ್ ಒನ್ ಇಸ್ ಒನ್ ದಿಸ್ ಬ್ಲ್ಯಾಕ್ ಒನ್ ಇಸ್ ಟೂ ಓಕೆ ಸೊ ಈ ಟೂ ಏಂಜಲ್ಸಲ್ಲಿ ಯಾವುದಾದ್ರೂ ಏಂಜಲ್ಗೂ ಸೆಲೆಕ್ಟ್ ಮಾಡ್ಕೊಳ್ಳಿ ದೆನ್ ಐ ಟೆಲ್ ಯು ಏಂಜಲ್ಸ್ ನಿಮಗೆ ಏನು ಮೆಸೇಜ್ ಹೇಳಬೇಕು ಅಂತ ಇದ್ದಾರೆ ಅಂತ ಓಕೆ ನೋಡಿ ಯಾವ ಏಂಜಲ್ ಅಟ್ರಾಕ್ಟ್ ಆಗ್ತಿದೆ ಆ ಏಂಜಲ್ನ ಸೆಲೆಕ್ಟ್ ಮಾಡ್ಕೋಬೋದು ಓಕೆ ಗಾಯ ಸೊ ಐ ಥಿಂಕ್ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಸೊ ಟೈಮ್ ವೇಸ್ಟ್ ಮಾಡಿದೆ ಈಗ ನಾನು ಫಸ್ಟು ವೈಟ್ ಏಂಜಲ್ ಯಾರು ಚೂಸ್ ಮಾಡಿದ್ದೀರಾ ಅವ್ರ ಮೆಸೇಜಸ್ ನಾನು ಪ್ರೊವೈಡ್ ಮಾಡ್ತೇನೆ ಸೊ ಏಂಜಲ್ಸ್ ನಿಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದಾರೆ ಅಂದರೆ ಫಸ್ಟ್ ಮೆಸೇಜ್ ನನಗೆ ಲೆಟ್ ಗೋ ಅಂತ ಸಿಕ್ಕಿದೆ ಆ್ಯಂಡ್ ಆಲ್ಸೋ ರಿಮೈನ್ ಪಾಸಿಟಿವ್ ಬಂದಿದೆ ಸೊ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ಲೆಟ್ ಗೋ ಅಂತ ಬಂದಿದೆ ಅಂದರೆ ಡೆಫಿನೆಟ್ಲಿ ನೀವು ತುಂಬ ಓವರ್ ಥಿಂಕಿಂಗ್ ಇದ್ದರೆ ಏನಾದರೂ ಒಂದು ಟಾಪಿಕ್ ಮೇಲೆ ಅಥವಾ ಲೈಕ್ ದೇರ್ ಈಸ್ ಸಮಥಿಂಗ್ ಲೈಕ್ ನೀವು ಅದನ್ನು ಕಂಟ್ರೋಲ್ ಮಾಡ್ತಾ ಇದ್ದೀರಾ ಓಕೆ ಅದು ನಿಮ್ಮ ಕೈಯಲ್ಲಿ ಇಲ್ಲ ಅಂತ ಏಂಜಲ್ಸ್ ನಿಮ್ಗೆ ಹೇಳ್ತಾ ಇದ್ದಾರೆ ಇಟ್ಸ್ ನಾಟ್ ಇನ್ ಯುವರ್ ಹ್ಯಾಂಡ್ ಓಕೆ ಸೊ ಏಂಜಲ್ ನಿಮಗೆ ಏನು ಹೇಳ್ತಿದ್ದಾರೆ ಅಂದರೆ ಲೆಟ್ ಗೋ ಮಾಡಿಬಿಡಿ ನಿಮ್ಗೆ ತುಂಬ ಡಿಸ್ಟರ್ಬ್ ಆಗ್ತಾ ಇದೆ ಈ ಒಂದು ಪ್ರಾಜೆಕ್ಟ್ ನೀವು ಎದ್ರ ಬಗ್ಗೆ ಆದರೂ ತೊಗೊಳ್ಳಿ ಇದು ಪ್ರಾಜೆಕ್ಟ್ ಬಗ್ಗೆ ತೊಗೊಳ್ಳಿ ಲವ್ ರಿಲೇಷನ್ಶಿಪ್ ಬಗ್ಗೆ ತೊಗೊಳ್ಳಿ ಎನಿಥಿಂಗ್ ಇಟ್ ಕುಡ್ ಬಿ ಸೊ ಅದರಿಂದ ನಿಮ್ಗೆ ಏನೋ ತುಂಬ ತೊಂದರೆ ಆಗ್ತಿದ್ರೆ ಅದನ್ನು ನೀವು ಲೆಟ್ ಗೋ ಮಾಡಿಬಿಡಿ ಅದನ್ನು ಬಿಟ್ಬಿಡಿ ಅದು ನಿಮಗೋಸ್ಕರ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಬಿಟ್ ಆದ ನಂತರ ರಿಮೈನ್ ಪಾಸಿಟಿವ್ ಅಂತ ಬಂದಿದೆ ಸೊ ಡೆಫಿನೆಟ್ಲಿ ನೀವು ಪಾಸಿಟಿವ್ ಆಗಿರಿ ಅಂತ ಹೇಳ್ತಾ ಇದ್ದಾರೆ ಬಿಕಾಸ್ ನೀವು ಪಾಸಿಟಿವ್ ಆಗಿರೋಲ್ಲ ತುಂಬ ತುಂಬ ನೆಗೆಟಿವ್ ಥಿಂಕ್ ಮಾಡ್ತಾ ಇರ್ತೀರಾ ಎಲ್ಲೋ ಒಂದು ಕಡೆ ಆಮೇಲೆ ನಗಲ್ಲ ನೀವು ನಿಮ್ಮ ಲೈಫಲ್ಲಿ ಒಂದು ಸ್ಮೈಲ್ ಸ್ಮೈಲ್ ಅನ್ನೋದೇ ಕಳೆದೋಗ್ಬಿಟ್ಟಿದೆ ಎಲ್ಲೋ ಒಂದು ಕಡೆ ಸೊ ಸ್ಮೈಲ್ ಮಾಡಿ ರಿಮೈನ್ ಪಾಸಿಟಿವ್ ಪಾಸಿಟಿವ್ ಆಗಿರಿ ಡೆಫಿನೆಟ್ಲಿ ಮೇ ಬಿ ನೀವು ಇವತ್ತು ಏನು ಬಿಡ್ತಾ ಇದ್ದೀರಾ ಇವತ್ತೇನು ಲೆಟ್ ಗೋ ಮಾಡ್ತಿದ್ದೀರಾ ಅದಾಗೆ ಅದೇ ನಿಮ್ಮ ಹತ್ರ ಮೇ ಬಿ ಬರಬಹುದು ಮೇ ಬಿ ಅದಕ್ಕಿಂತ ಒಳ್ಳೇದೇ ಆಪ್ಷನ್ ಬರಬಹುದು ಸೊ ಲೆಟ್ ಗೋ ಮಾಡಿ ಆ್ಯಂಡ್ ರಿಮೇನ್ ಪಾಸಿಟಿವ್ ಅಂತ ನಿಮಗೆ ಫಸ್ಟ್ ಮೆಸೇಜ್ ಬಂದಿದೆ ಹೂ ಚೂಸ್ ದಿಸ್ ವೈಟ್ ಏಂಜಲ್ ಓಕೆ ಥ್ಯಾಂಕ್ ಯು ಗೈಸ್ ಸೊ ನೀವೀಗ ಬ್ಲ್ಯಾಕ್ ಏಂಜಲ್ನ ಚೂಸ್ ಮಾಡಿದ್ರೆ ನಿಮಗೆ ಏನು ಮೆಸೇಜ್ ಇದೆ ಅನ್ನೋದು ನೋಡೋಣ ಸೊ ಫಸ್ಟ್ ಮೆಸೇಜ್ ನನಗೆ ರೊಮ್ಯಾನ್ಸ್ ಅಂತ ಬಂದಿತ್ತು ಆ್ಯಂಡ್ ದಿಸ್ ರಿಕವರಿ ಬಂದಿದೆ ಡೆಫಿನೆಟ್ಲಿ ನನಗೆ ಅನಿಸ್ತಾ ಇದೆ ನೀವು ಟ್ವೆನ್ ಫ್ಲೇಮ್ ಇದ್ದೀರಾ ಅಥವಾ ನಿಮ್ಮ ಒಂದು ಈ ಯಾವ ಟಾಪಿಕ್ ಆದರೂ ತೊಗೊಳ್ಳಿ ಬಟ್ ರೊಮ್ಯಾನ್ಸ್ ಅಂತ ಬಂದಿದೆ ಡೆಫಿನೆಟ್ಲಿ ದಿಸ್ ಈಸ್ ಅ ಲವ್ ರಿಲೇಟೆಡ್ ಕಾರ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ರೊಮ್ಯಾನ್ಸ್ ಅನ್ನೋದು ನಿಮ್ಮ ಲೈಫಲ್ಲಿ ತುಂಬ ಜಲ್ದಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಥವಾ ನೀವು ಸಿಂಗಲ್ ಇದ್ದೀರಾ ಆ್ಯಂಡ್ ಬ್ಲ್ಯಾಕ್ ಏಂಜಲ್ನ ಚೂಸ್ ಮಾಡಿದ್ದೀರಾ ಅಂದರೆ ಆ ಮೆಸೇಜ್ ಆಗಿರುತ್ತೆ ಲೈಕ್ ನಿಮ್ಮ ಲೈಫಲ್ಲಿ ಒಂದು ರೊಮ್ಯಾನ್ಸ್ ಅನ್ನೋದು ಬರ್ತಾ ಇದೆ ಅಥವಾ ಒಂದು ಸೋಲ್ಮೇಟ್ ಅನ್ನೋದು ನೀವು ಯಾರನ್ನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಅವ್ರು ಬರ್ತಾ ಇದ್ದಾರೆ ಅಥವಾ ನೀವು ಮ್ಯಾರೇಜ್ಗೋಸ್ಕರ ನಿಮ್ಮ ಟ್ವಿನ್ ಫ್ಲೇಮ್ನ ಅಥವಾ ನೀವು ನಿಮ್ಮ ಲವರ್ನ ಟ್ರ್ಯಾಕ್ ಮಾಡ್ತಿದ್ರು ಡೆಫಿನೆಟ್ಲಿ ಅವ್ರು ನಿಮಗೆ ಸಿಗ್ತಾರೆ ಅಥವಾ ಅವ್ರ ಮಧ್ಯೆ ನಿಮ್ಮ ಪ್ರೀತಿ ಅನ್ನೋದು ತುಂಬ ಚೆನ್ನಾಗಿ ಲೈಕ್ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆ ಅಂತ ಹೇಳ್ಬೋದು ನಿಮ್ಮಲ್ಲಿ ಪ್ರೀತಿ ಅನ್ನೋದು ತುಂಬ್ತಾ ಇದೆ ಅಂತಲೂ ಹೇಳ್ಬೋದು ಆ್ಯಂಡ್ ರಿಕವರ್ ರಿಕವರಿ ಬಂದಿದೆ ಸೊ ಡೆಫಿನೆಟ್ಲಿ ಎಲ್ಲೋ ಒಂದು ಕಡೆ ನೀವು ನೀವು ಪಾಸ್ಟ್ ಲೈಫಲ್ಲಿ ಏನಾದರೂ ನಿಮ್ದು ಆಗಿದ್ರೆ ಅದನ್ನು ಮರೆಯೋಕ್ಕಾಗ್ತಿಲ್ಲ ಅಂದರೆ ಅದರಿಂದ ನೀವು ರಿಕವರ್ ಆಗೋಕ್ಕೆ ತುಂಬ ಒಳ್ಳೆಯ ಸಮಯ ಇದು ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಆದರೆ ಲೈಕ್ ಮೆಡಿಟೇಷನ್ ಮಾಡೋ ಶುರು ಮಾಡಿ ಅಂತ ನೀವು ಮೆಸೇಜ್ ನಿಮ್ ನಿಮಗೆ ಹೇಳುತ್ತೆ ರಿಕವರಿ ಈಸ್ ಲೈಕ್ ನೀವು ನೀವು ರಿಕವರ್ ಆಗಬೇಕು ಸೆಲ್ಫ್ ಲವ್ ಮಾಡಬೇಕು ನಿಮ್ಮನ್ನು ನೀವು ರಿಕವರ್ ಮಾಡ್ಕೋಬೇಕಾಗತ್ತೆ ಆ್ಯಂಡ್ ಡೆಫಿನೆಟ್ಲಿ ಏಂಜಲ್ಸ್ ಆರ್ ಆಲ್ವೇಸ್ ವಿತ್ ಯು ಅಂತ ನಿಮ್ಗೆ ಅವ್ರು ಹೇಳ್ತಾ ಇದ್ದಾರೆ ಮೇ ಬಿ ನಿಮಗೆ ಅದು ತುಂಬ ಟೈಮ್ ಸೈನ್ಸ್ ಕೂಡ ಸಿಕ್ಕಿರಬಹುದು ಸಂಕೇತಗಳು ಸಿಕ್ಕಿರ್ಬೋದು ಸೊ ದ್ಯಾಟ್ ವಾಸ್ ದ ಮೆಸೇಜಸ್ ಫ್ರಮ್ ದೀಸ್ ಏಂಜಲ್ಸ್ ಗೈಸ್ ನೀವು ಯಾವ ಏಂಜಲ್ ಚೂಸ್ ಮಾಡಿದ್ರೆ ಅಂತ ಡೆಫಿನೆಟ್ಲಿ ನನಗೆ ಹೇಳಿ ಆ್ಯಂಡ್ ಈ ರೀಡಿಂಗ್ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ನನಗೆ ತಿಳಿಸ್ಕೊಡಿ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ and take care